ಸರ್, ರಾಜ್ಯದಲ್ಲಿ ಇರುವಂತ ವಿಧಾನಸಭೆಯ ಒಳಗಡೆ ಇರುವಂತ ಶಾಸಕರಿಗೆ ಒಂದು ರೀತಿಯಾದಂತ ಟೆನ್ಷನ್ ಆದ್ರೆ, ಹೊಸ ಆಟವನ್ನ ಶುರು ಮಾಡಿದ್ದಾರೆ ರೆಬಲ್ ಶಾಸಕರು. ಮುಂಬೈನಲ್ಲಿ ಇದ್ದು ಅತೃಪ್ತರು ಆಟವನ್ನ ಶುರು ಮಾಡಿದ್ದಾರೆ. ದೆಹಲಿಗೆ ವಾಸ್ತವ್ಯವನ್ನ ಬದಲಿಸಿರೋದಾಗಿ ವದಂತಿಯನ್ನ ಹಬ್ಬಿಸ್ತಾ ಇದ್ದಾರೆ. ಅವ್ರೆ ಈ ಮೂಲಕ ಅವರು ಒಂದ್ ರೀತಿಯಾದಂತ ಹಾದಿಯನ್ನ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಈ ಒಂದು ಸರ್ಕಾರವನ್ನ ಅತಂತ್ರ ಸ್ಥಿತಿಗೆ ತಂದಿರುವಂತದ್ದು ಈ ಅತೃಪ್ತ ಶಾಸಕರುಗಳು. ಮತ್ತಷ್ಟು ಹಾದಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲಿ ಯಾರು ಬಂದು ಮನವೊಲಿಸಿ ಬಿಡ್ತಾರೆ ಇರುವ ಒಂದು ಭಯ ಇನ್ನೊಂದ್ ಕಡೆ. ಇವತ್ತು ರಿನೈಸನ್ಸ್ ಹೋಟೆಲ್ ಬಳಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು, ಮಹಾರಾಷ್ಟ್ರದಲ್ಲಿ ಇರುವಂತ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಆ ಒಂದು ಭಯ ಇವರಿಗೆ ಕಾಡ್ತಾ ಇದೆ. ರಿನೈಸನ್ಸ್ ಹೋಟೆಲ್ ಬಳಿ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ದೆಹಲಿಗೆ ವಾಸ್ತವ್ಯವನ್ನ ಬದಲಿಸಿರೋದಾಗಿ ವದಂತಿಯನ್ನ ಹಬ್ಬಿಸ್ತಾ ಇದ್ದಾರೆ ಈ ಶಾಸಕರುಗಳು. ಈ ಮೂಲಕ ಆ ಒಂದು ಪ್ರತಿಭಟನೆಯಿಂದ, ಆ ಒಂದು ಭೀತಿಯಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ ಅತೃಪ್ತ ಶಾಸಕರು. ಒಂದ್ ಕಡೆ ರಾಜ್ಯದಲ್ಲಂತೂ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದು ರಾಜ್ಯದ ಜನ ಕೂಡ ಕುತೂಹಲದಿಂದ ನೋಡ್ತಾ ಇದ್ದಾರೆ, ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇವರೇ 18 ದಿನಗಳಿಂದ ನಡೀತಾ ಇದೆಯಲ್ಲ ಈ ಒಂದು ಹೈಡ್ರಾಮಾ ನಾಟಕ, ಈ ಒಂದು ಪ್ರಹಸನಕ್ಕೆ ಈ ಅತೃಪ್ತ ಶಾಸಕರುಗಳೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುವಂತದ್ದು. ಈ 15 ಜನ ಅಂದ್ರೆ ಮುಂಬೈನಲ್ಲಿ 12 ಜನ ಇದ್ದಾರೆ, ಶ್ರೀಮಂತ್ ಪಾಟೀಲ್ ಸೇರಿಸಿ 13 ಜನ ಇದ್ದಾರೆ ಮುಂಬೈನಲ್ಲಿ. ಇನ್ನ ರಾಜ್ಯದಲ್ಲಿ ರೋಷನ್ ಬೇಗ್ ಆಗಿರ್ಬೋದು, ಹಾಗೆ ನಾಗೇಂದ್ರ ಆಗಿರ್ಬೋದು, ಆನಂದ್ ಸಿಂಗ್ ಆಗಿರ್ಬೋದು, ಈ ಮೂವರು ಇರುವಂತದ್ದು. ಸೊ ಇವರ ಅಬ್ಸೆನ್ಸಿ ಇಲ್ಲಿ ಸರ್ಕಾರಕ್ಕೆ ಕಂಟಕವಾಗಿದೆ. ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆಯ ಸಂದರ್ಭದಲ್ಲಿ, ವಿಶ್ವಾಸ ಮತ ಯಾಚನೆ ಮಾಡುವಂತ ಸಂದರ್ಭದಲ್ಲಿ ಇವರ ಅಬ್ಸೆನ್ಸಿ ಪ್ರಮುಖವಾಗಿದೆ. ಈ ಇವರೆಲ್ಲರೂ ಕೂಡ ಅಬ್ಸೆಂಟ್ ಆಗಿರುವಂತ ಹಿನ್ನೆಲೆಯಲ್ಲೇ ಈ ಸರ್ಕಾರ ಪತನದ ಅಂಚಿಗೆ ಬಂದು ತಲುಪಿದೆ. ಇವತ್ತೇ ಪತನ ಆಗುತ್ತೆ, ಇವತ್ತೇ ಪತನ ಆಗುತ್ತೆ ಅಂತ ಕಾಯ್ತಾನೆ ಇದ್ದಾರೆ ಬಿಜೆಪಿ ಅವರು. 6ನೇ ತಾರೀಕಿಂದಲೂ ಕೂಡ, 6ನೇ ತಾರೀಕು ಈ ಶಾಸಕರುಗಳು ರಾಜೀನಾಮೆಯನ್ನ ಕೊಟ್ಟಿದ್ದು, ಅವತ್ತಿಂದಲೂ ಕೂಡ ಕಾಯ್ತಾನೆ ಇದ್ದಾರೆ. ಆದ್ರೆ ಅವತ್ತಿಂದಲೂ ಕೂಡ ಅವರ ನಿರೀಕ್ಷೆ ಹಾಗೇ ಮುಂದುವರಿತಾ ಇದೆ ಹೊರತು ಸರ್ಕಾರ ಮಾತ್ರ ಬೀಳ್ತಾನೆ ಇಲ್ಲ. ಇಲ್ಲಿ ಕುಮಾರಸ್ವಾಮಿಯವರು ಮಾತ್ರ ಕುರ್ಚಿಯನ್ನ ಬಿಟ್ಕೊಡೋದಕ್ಕೆ ಬಿಲ್ಕುಲ್ ತಯಾರೇ ಇಲ್ಲ. ಅವರು ಕೊನೆ ಕ್ಷಣದವರೆಗೂ ಇಲ್ಲಿ ಸಾಕಷ್ಟು ತಂತ್ರ, ರಣತಂತ್ರ, ಮಾಸ್ಟರ್ ಪ್ಲಾನ್ ಎಲ್ಲದನ್ನೂ ಮಾಡ್ತಾ ಇದ್ದಾರೆ. ದೇವೇಗೌಡರು ಕೂಡ ಮಾಡ್ತಾ ಇದ್ದಾರೆ, ಅದ್ಯಾವುದು ಕೂಡ ವರ್ಕೌಟ್ ಆಗ್ತಾ ಇಲ್ಲ. That the speaker will hold the test maybe later in the day today and then has kept the matter for tomorrow. I hope the speaker realizes what his position is, what the constitution obliges him to do, and the fact that it is being delayed by day after day and does not augur well for democracy. I hope that he will conduct the floor test today so that we know where the government stands, so that tomorrow there is no need for any further delay. This is what my earnest hope is. Sir, what about the other pending proceedings? What about the disqualification against the 4 MLAs? Are they going to be appearing before the speaker? No, madam, 15 MLAs who have got protection from the Supreme Court last week, they have protection in as much as they have the option of appearing in the proceedings or not, because they were being issued a whip, and whip is the basis of a disqualification. So the Supreme Court's order granting them protection is a protection against the whip. The whip's enforcement by disqualification is accordingly also protected. I have advised the 15 MLAs not to attend these proceedings because they enjoy protection from the Supreme Court of India. So what about the disqualification application that were filed on the 10th of July by the Congress Party? Yes, madam, they were filed on 10th of July, but the protection granted to the Supreme Court by the Supreme Court is after that the applications were filed. So they are fully covered by any process of disqualification, either based on resignation or not based on resignation, or based on a writ for appearing or not appearing. They are completely protected and they are not obliged to appear in this proceedings. Sir, what happens if the floor test doesn't happen today? If the floor test does not happen today, then obviously we shall press for an operative direction tomorrow from the Supreme Court of India. Sir, in Hindi mein samne dekhiyega sir. Aaj do MLAs ki yachika Supreme Court ke samne lagi. Jo mukhya
न्यायाधीश की खंडपीठ के सामने थी। उस याचिका में ये दो एमएलए जो है, एक इंडिपेंडेंट है और एक और पार्टी के, उन्होंने ये मांगा है कि स्पीकर को एक डायरेक्शन इशू किया जाए कि आज के आज ही फ्लोर टेस्ट किया जाए, क्योंकि फ्लोर टेस्ट पिछले 3-4 दिन से धीरे 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 चल रहा है। स्पीकर ने कल शाम को कहा, आपने देखा होगा, कि मैं शाम को करूँगा, फिर कहा मैं रात तक करूँगा, लेकिन कल 12 बजे तक रात्रि को नहीं किया। आज हमने पढ़ा है कि शाम को 6 बजे तक होगा, ये भी हमने सुप्रीम कोर्ट के सामने रखा। सुप्रीम कोर्ट ने अपना ऑर्डर दिया है कि उनको ये लगता है कि स्पीकर अब शाम को आज कर लेगा, क्योंकि उसने पब्लिकली ये कहा है, और इसलिए आज कोई ऑपरेटिव डायरेक्शन की ज़रूरत नहीं है। तो मामला कल के लिए रखा गया है, आज की प्रोसीडिंग देखी जाएगी, और अगर आज नोटिस हो जाता है तो मामला खत्म। अगर आज नहीं होता तो कल हम प्रेस करेंगे, और क्या कर रहे हैं हम सर, ये 15 जो विधायकों को स्पीकर ने कहा है कि हम पहले डिसाइड कर सकते हैं, 15 विधायकों को कंप्लीट प्रोटेक्शन है असेंबली में जाने की या नहीं जाने की, उनको प्रोटेक्शन है कि अगर वो व्हिप नहीं फॉलो करेंगे और उसके खिलाफ कुछ एक्शन लिया जाएगा, उससे भी उनको प्रोटेक्शन है, तो उन्हें प्रोसीडिंग में जाने की कोई जरूरत नहीं। जो इनको रोक लो। ಮುಕುಲ್ ರೋಹಟಗಿ ಅವರು ಮಾತನಾಡಿದ್ದನ್ನ ನೀವು ಗಮನಿಸ್ತಾ ಇದ್ರೆ, ಮುಕುಲ್ ರೋಹಟಗಿ ಅವರು ಪಕ್ಷೇತರರ ಪರವಾಗಿ ವಾದವನ್ನ ಮಂಡಿಸಿದಂತಹ ವಕೀಲರು ಅವರು, ಅವ್ರು ಹೇಳ್ತಾ ಇದ್ರು ಇಲ್ಲಿ ಸ್ಪಷ್ಟವಾಗಿ, ಅಂದ್ರೆ ಸ್ಪೀಕರ್ ಅವರು ಅವರ ಜವಾಬ್ದಾರಿಯನ್ನ ನಿಭಾಯಿಸ್ತಾರೆ ಅನ್ನುವ ಒಂದು ಆತ್ಮವಿಶ್ವಾಸ ಕೂಡ ಇದೆ ಅನ್ನೋದನ್ನ ಹೇಳ್ತಾ ಇದ್ರು. ಅವರು ಅವರ ಒಂದು ಜವಾಬ್ದಾರಿಯನ್ನ ನಿರ್ವಹಿಸ್ತಾರೆ ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ಕಾಯ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಮಾತನಾಡ್ತಾ ಇದ್ರು. ಇನ್ನೊಂದ್ ಕಡೆ ಇಲ್ಲಿ ರಮೇಶ್ ಕುಮಾರ್ ಅವರು ನಿನ್ನೆ ಕೊಟ್ಟಿದ್ದಂತಹ ಒಂದು ವಾಗ್ದಾನ ಏನಿತ್ತು, ನಾಳೆ ಒಳಗೆ ಮುಗಿಸ್ತೀವಿ, 6 ಗಂಟೆ ಡೆಡ್ ಲೈನ್ ಟೈಮ್ ಅನ್ನ ಕೂಡ ಫಿಕ್ಸ್ ಮಾಡಿದ್ರು, ಇದುವರೆಗೂ ಫಿಕ್ಸ್ ಮಾಡಿರಲಿಲ್ಲ ಎಷ್ಟು ಗಂಟೆ ಏನು ಎತ್ತ ಅನ್ನೋದನ್ನ ಫಿಕ್ಸ್ ಮಾಡಿರಲಿಲ್ಲ ರಮೇಶ್ ಕುಮಾರ್ ಅವರು. ಆದ್ರೆ ನಿನ್ನೆ ತಡರಾತ್ರಿವರೆಗೂ ಕೂಡ ನಡೆದಂತಹ ಆ ಒಂದು ಕಲಾಪದಲ್ಲಿ 11:42 ಒಂದು ವಾಗ್ದಾನವನ್ನ ನೀಡ್ತಾರೆ ರಮೇಶ್ ಕುಮಾರ್ ಅವರು, ನಾಳೆ 6 ಗಂಟೆಯ ಒಳಗಾಗಿ ಎಲ್ಲವೂ ಕೂಡ ಮುಗ್ದೋಗಿರುತ್ತೆ, ವಿಶ್ವಾಸ ಪ್ರಕ್ರಿಯೆ ಎಲ್ಲವೂ ಕೂಡ ಮುಗ್ದೋಗಿರುತ್ತೆ, 5 ಗಂಟೆಗೆ ಮತ ಪ್ರಕ್ರಿಯೆಗೆ ಹಾಕ್ತೀನಿ ಅಂತ ಕೂಡ ಇಲ್ಲಿ ರಮೇಶ್ ಕುಮಾರ್ ಅವರು ಸ್ಪಷ್ಟವಾಗಿ ತಿಳಿಸಿದ್ರು. ಸೊ 5 ಗಂಟೆಯವರೆಗೂ ಕೂಡ ದೋಸ್ತಿ ನಾಯಕರು ಏನೆಲ್ಲ ಮಾತಾಡಬೇಕು ಮಾತಾಡ್ಬಿಡಿ, ಒಬ್ಬರೇ ಮಾತಾಡ್ತೀರಾ ಮಾತಾಡ್ಕೊಳ್ಳಿ, 100 ಜನ ಮಾತಾಡ್ತೀರಾ ಮಾತಾಡ್ಕೊಳ್ಳಿ, ಆದ್ರೆ ನಂಗೆ ಅದೆಲ್ಲ ಗೊತ್ತಿಲ್ಲ, 5 ಗಂಟೆ ಒಳಗಾಗಿ ಎಲ್ಲರೂ ಕೂಡ ಮಾತನಾಡಿರ್ಬೇಕು, ಹಾಗೆ 1 ಗಂಟೆಗಳ ಕಾಲ ಕುಮಾರಸ್ವಾಮಿ ಅವರಿಗೂ ಕೂಡ ಅವಕಾಶವನ್ನ ಕೊಡಬೇಕು ಅದರಲ್ಲಿ ಅನ್ನೋದನ್ನ ಹೇಳಿದ್ರು. ಅಂದ್ರೆ 4-5 ಗಂಟೆ ಕೊನೆಯದಾಗಿ ಕುಮಾರಸ್ವಾಮಿಯವರು ಮಾತಾಡಬೇಕು ಅನ್ನುವ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ರು ರಮೇಶ್ ಕುಮಾರ್ ಅವರು. ಸೊ ಆ ಒಂದು ವಾಗ್ದಾನವನ್ನ, ಆ ಒಂದು ಭರವಸೆಯನ್ನ, ಆ ಒಂದು ವಚನವನ್ನ ಯಾವ ರೀತಿಯಾಗಿ ನುಡಿದಂತೆ ನಡ್ಕೊಳ್ತಾರಾ ರಮೇಶ್ ಕುಮಾರ್ ಅವರು ಅನ್ನುವ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಾಗಿದೆ. ಯಾಕೆಂದ್ರೆ ಸಾಕಷ್ಟು ಕುತೂಹಲ ಇದೆ, ಏನಾಗುತ್ತೆ, ಏನ್ ಮಾಡ್ತಾರೆ, ಇವತ್ತಿನ ಕಾರ್ಯತಂತ್ರ ಏನು, ಇವತ್ತೇನ್ ಲೆಕ್ಕಾಚಾರ ಹಾಕೊಂಡಿದ್ದಾರೆ, ಇವತ್ತು ಕೂಡ ಮುಂದೂಡ್ಬಿಡ್ತಾರಾ ಅಥವಾ ಇವತ್ತೇ ಸರ್ಕಾರ ಢಮಾರ್ ಆಗ್ಬಿಡುತ್ತಾ, ಈ ಎಲ್ಲಾ ಪ್ರಶ್ನೆಗಳು ಕೂಡ ರಾಜ್ಯದ ಜನರಲ್ಲಿ ಕಾಡ್ತಾ ಇದೆ. ಜನ ಚೀತು ಅಂತ ಅವರೇ ಆಯ್ಕೆ ಮಾಡಿದ್ದಂತ ಶಾಸಕರಿಗೆ ಉಗಿಯುವಂತ ಪರಿಸ್ಥಿತಿಯನ್ನ ಇವತ್ತು ನಮ್ಮ ರಾಜ್ಯದ ಜನಪ್ರತಿನಿಧಿಗಳು, ಅದರಲ್ಲೂ ಶಾಸಕರು ನಿರ್ಮಾಣ ಮಾಡಿರುವಂತ ಹಿನ್ನೆಲೆಯಲ್ಲಿ ಜನ ಕೂಡ ರೋಸಿ ಹೋಗಿದ್ದಾರೆ, ಬೇಸತ್ತು ಹೋಗಿದ್ದಾರೆ. ಇದು ವಿಧಾನಸಭೆಯಲ್ಲ, ಕಾಲಹರಣವನ್ನ ಮಾಡ್ತಾ ಇರುವಂತ ನಿಧಾನ ಸಭೆ ಅಂತ ಅವರು ಮಾತನಾಡ್ಕೊಳ್ತಾ ಇದ್ದಾರೆ ರಾಜ್ಯದ ಜನ.